ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ರಸಗೊಬ್ಬರದ ಬೆಲೆ ರೈತರಿಗೆ ಕೈ ಎಟುಕುವ ನಿಟ್ಟಿನಲ್ಲಿ ಸಿಗಬೇಕು, ಯಾವುದೇ ಕಾರಣಕ್ಕೂ ದುಬಾರಿ ಆಗಬಾರ್ದು ಅಂತೇಳಿ. ಯಾಕೆಂದ್ರೆ ಪ್ರಧಾನಮಂತ್ರಿಗಳಿಗೆ ಗೊತ್ತಿತ್ತು, ಪ್ರಧಾನಮಂತ್ರಿಗಳಿಗೆ ಟುಡೇಸ್ ಫರ್ಟಿಲೈಸರ್ ಕ್ರೈಸಿಸ್ ವಿಲ್ ಬಿ ಟುಮಾರೋಸ್ ಫುಡ್ ಕ್ರೈಸಿಸ್ ಅನ್ನುವ ಅರ್ಥವನ್ನು ಮಾಡಿಕೊಂಡಿದ್ದಂಥ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ರಸಗೊಬ್ಬರದ ಬೆಲೆ ಇವತ್ತು ರೈತರಿಗೆ ಕೈಯಿಟ್ಟುಕೋ ನಿಟ್ಟಿನಲ್ಲಿ ಇವತ್ತು ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಪ್ರಧಾನಮಂತ್ರಿಗಳು ಟೀಕೆ ಮಾಡ್ತಾರೆ ರೈತರ ವಿರೋಧಿ ಅಂತೇಳಿ. ಅದನ್ನ ಡಿಬೇಟ್ ಆಗೋದು ಬೇಡ ಅಂತ ಅಷ್ಟೇ ಅವ್ರು ಮಾತಾಡ್ತಿರ್ಬೇಕಾದ್ರೆ ಯಾಕೆ ಅಡ್ಡಿ ಮಾಡ್ತಾರೆ? ಅಡ್ಡಿ ಪಡ್ತಿಲ್ಲ. ಅವ್ರು ಮಾತಾಡಲಿ, ವಿಷಯಾಂತರ ಆಗ್ಬಾರ್ದು ಅಂತ ಅಷ್ಟೇ. ಯಾವ ಇದೆ ಗೌರ್ನರ್ ಭಾಷಣದಲ್ಲಿ ಅಶ್ವತ್ ಮಾಜಿ ಉಚ್ಚಾರ ಬರ್ತೀವ್ರೆ, ಮಾಜಿ ಶಿಕ್ಷಣ ಬರ್ತೀವ್ರೆ, ಅಲ್ಲ ಮಾಜಿ ಉನ್ನತ ಎಲ್ಲರೂ ಕುತ್ಕೊಳ್ರಿ, ಮಾತಾಡ್ರಿ. ಅದ್ರ ವಿಷಯವನ್ನ ನೀವು 2000 ಮಾನ್ಯ ಸಭಾಧ್ಯಕ್ಷ ಮಾನ್ಯ ಉಪಾಧ್ಯಕ್ಷ 2024ಕ್ಕೆ ಎಲ್ಲ ರೈತರಿಗೆ ಇವತ್ತು ಚುನಾವಣೆ ಆರ್ಥಿಕವನ್ನು ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿದ್ರಿ, ಅದನ್ನು ಕೂಡ ಹೇಳ್ರಿ ಒಂದು ಆರ್ಥಿಕ ರೈತರ ಆದಾಯವನ್ನ 2 ಭಾಗ ಮಾಡ್ತೇವೆ, 2 ದ್ವಿಗುಣಗೊಳಿಸ್ತೇವೆ ಅಂದಿದ್ರಿ, ಅದನ್ನು ಒಂಚೂರು ಹೇಳಿ. ಗೊಬ್ಬರದ ಬಗ್ಗೆ ಹೇಳಿದಿರಿ, ನರೇಂದ್ರ ಮೋದಿ ಅವರು ಗೊಬ್ಬರ ಬಹಳ ಕಡಿಮೆ ರೇಟಿಗೆ ಮಾಡಿದ್ದಾರೆ. ನಾನು ರೈತರಾದ ಕಡಿಮೆ ಮಾಡಿದ್ದಾರೆ ಗುರ್ತು, ಆದ್ರೆ ಆರ್ಥಿಕ ವ್ಯವಸ್ಥೆನ ರೈತರ ಆರ್ಥಿಕ ವ್ಯವಸ್ಥೆನ ದ್ವಿಗುಣ ಮಾಡ್ತೇವೆ ಅಂದಿದ್ರಲ್ಲ. ಸಭಾಧ್ಯಕ್ಷರು ಬೆಂಬಲ ಬೆಲೆ ಜಾಸ್ತಿ ಮಾಡಿದ್ದಾರೆ MSP ಮಾನ್ಯ ಸಭಾ. ಅಲ್ಲ ವಿಜೇಂದ್ರ, ತಾವು ಈ ರೀತಿ ಸಪೋರ್ಟ್ ಮಾಡೋದಲ್ಲ, ಬೆಂಬಲ ಬೆಲೆ ಜಾಸ್ತಿ ಮಾಡಿದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲೆ ವಿಷಯದ ಮೇಲೆ ಮಾತಾಡಿ, ಉಪಸಭಾಪತಿಗಳೇ ವಿಷಯದ ಮೇಲೆ ಮಾತಾಡ್ರಿ, ವಿಷಯದ ಮೇಲೆ ಮಾತಾಡ್ರಿ, ವಿಷಯಕ್ಕೆ ಬರ್ರಿ. ಹೊಸ ಸರ್ಕಾರ ವಿಷಯದ ಮೇಲೆ ಪರವಾಗಿ ಮಾತಾಡ್ರಿ, ರಾಜ್ಯಪಾಲರ ಭಾಷಣದ ಮೇಲೆ ವಿಷಯದ ಮೇಲೆ ಮಾತಾಡ್ರಿ. ಇಲ್ಲ ಇಲ್ಲ ಇಲ್ಲ, ಇದು ಈ ರೀತಿ ಮಾತಾಡ್ತಾ ಇದ್ದೀರಿ, ರಾಜ್ಯಪಾಲರ ಭಾಷಣ ಮಾತಾಡ್ರಿ ಅಂತ ಹೇಳಿ, ಚೆನ್ನಾಗಿ ಮಾತಾಡ್ತಾ ಇದಾರೆ, ರಾಜ್ಯದ್ದು ಮಾತಾಡ್ಲಿ ಅಂತ ಅಷ್ಟೇ ಅವ್ರು ಹೇಳಿದ್ದು. ರಾಜ್ಯಪಾಲರ ಮಾತಾಡ್ಬೋದು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸರ್. ಒಂದ್ ನಿಮಿಷ, ವಿಜೇಂದ್ರ ಅವರು ಹಕ್ಕು ಒಳಗಡೆ ಇದ್ದಾರೆ ಮಾತಾಡ್ಬೋದು, ಅದ್ರ ಬಗ್ಗೆ ನಾವು ಆಕ್ಷೇಪ ಇಲ್ಲ. ಅವ್ರೇನ್ ಹೇಳ್ತಾ ಇದ್ರೆ ಅದೆಲ್ಲ ನೀವ್ ಹೇಳ್ತಾ ಇರೋದು ಕೂಡ ಸರಿ ಇದೆ, ರಾಜ್ಯದ್ದು ಸ್ವಲ್ಪ ಹೇಳ್ಬಿಡಿ ಅಂತ ಅಷ್ಟೇ. ಅವ್ರು ಸರಿಯಾಗಿ ಮಾತಾಡ್ತಾ ಇಲ್ಲ, ದಯವಿಟ್ಟು ಮಾತಾಡ್ರಿ. ಇವತ್ತಿನ ಮಾತಾಡ್ತಿದ್ರೆಲ್ಲ ದಯಮಾಡಿ ಮಾತಾಡ್ತಾ ಇದ್ದಾರೆ, ಉಳಿದವರೆಲ್ಲ ಕುತ್ಕೊಳ್ರಿ. ಎಸ್ ಸರ್,
ಮಾತಾಡ್ರಿ, ನೀವು ಮಾತಾಡ್ರಿ, ನೀವು ಮಾತಾಡ್ರಿ. ಮಾನ್ಯ ಉಪಸಭಾಪತಿ, ನೀವು ಮಾತಾಡ್ರಿ. ಮಾನ್ಯ ಉಪಾಧ್ಯಕ್ಷರೇ, ನೀವು ಮಾತಾಡ್ರಿ. ಮಾನ್ಯ ಉಪಾಧ್ಯಕ್ಷ, ನಾಯಕ ಎಲ್ಲ ವಿಚಾರಗಳನ್ನ ಉಲ್ಲೇಖವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ವಿಜಯಣ್ಣ, ವಿಜಯಣ್ಣ ಒಂದ್ ನಿಮಿಷ, ಒಂದೇ ನಿಮಿಷ, ಒಂದ್ ನಿಮಿಷ. ಅಲ್ಲ ಅವ್ರು ಮಾತಾಡಕ್ಕೆ ತರ ಕುತ್ಕೊಂಡ್ರಿ ನೀವು.